ನಮಸ್ಕಾರ ಕೆಸಿ ನ್ಯೂಸ್ ಗೆ ಸ್ವಾಗತ ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್ ಎಲ್ಲಾ ರೀತಿಯ ಭೂ ಸಮಸ್ಯೆಗಳನ್ನು ಪರಿಹರಿಸಲು ಪಟ್ಟೆಯ ಡ್ಯಾಶ್ಬೋರ್ಡ್ ತಯಾರಿಸಲಾಗುವುದೆಂದ ರಾಜ್ಯ ಕಂದಾಯ ಇಲಾಖೆ ಸಚಿವ ಕೆ ರಾಜನ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು ಅಧಿಕಾರಿ ಮಟ್ಟದ ಸಭೆ ಜಾಗರಣೆ ಅಭಿಯಾನ ಹೆಸರಲ್ಲಿ ಎಸಿಸಿ ಸೂಚನೆಯ ಪ್ರಕಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಗುರುವಾರ ಕಾಸರಗೋಡು ಹೊಸಬಸ್ ನಿಲ್ದಾಣ ಸಮೀಪದಿಂದ ಆರಂಭಗೊಂಡಿತು ಪಾದಯಾತ್ರೆ ಸಂಸದ ಪಿ ರಾಜಮನ್ ಉನ್ನಿತಾನ್ ಮುಂದಾಳತ್ವ ಶುಕ್ರವಾರ ಪಾಲಕ್ಕುನ್ನಿನಲ್ಲಿ ಮುಕ್ತಾಯಗೊಳ್ಳಲಿದೆ ಪಾದಯಾತ್ರೆ ಚೆನ್ನಡಲ್ಲಿ ಜರುಗಿತು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಅಂಗವಾಗಿ ಹಿರಿಯ ನಾಗರಿಕರಿಗೆ ಇರುವ ಸಹಾಯ ಉಪಕರಣಗಳ ವಿತರಣೆಯ ಉದ್ಘಾಟನಾ ಕಾರ್ಯ ಕೇಂದ್ರ ಸಹಸಚಿವ ಎ ನಾರಾಯಣಸ್ವಾಮಿ ಚಾಲನೆ ಆಲಂಗೋಡು ಲೀಲಾಕೃಷ್ಣರಿಗೆ ಒಲಿದ ಟಿ ಉಬೈದ್ ಮಾಸ್ಟರ್ ಸ್ಮರಣೆಗಾಗಿ ಏರ್ಪಡಿಸಿದ ಕೆಎಂಸಿಸಿ ಸಾಹಿತ್ಯ ಶ್ರೇಷ್ಠ ಪುರಸ್ಕಾರ ಮಲಯಾಳ ಸಾಹಿತ್ಯಕ್ಕೆ ಸಲ್ಲಿಸಿದ ಕೊಡುಗೆಯನ್ನು ಗಣನೆಗೆ ತೆಗೆದುಕೊಂಡು ಪ್ರಶಸ್ತಿಗೆ ಆಯ್ಕೆ ವಾರ್ತೆಗಳು ವಿವರವಾಗಿ ಸಮಗ್ರವಾಗಿ ಭೂ ಸಮಸ್ಯೆಗಳನ್ನು ಪರಿಹರಿಸಲು ಪಟ್ಟೆಯ ಡ್ಯಾಶ್ಬೋರ್ಡ್ ತಯಾರಿಸಲಾಗುವುದೆಂದು ಕಂದಾಯ ಇಲಾಖೆ ಸಚಿವ ಕೆ ರಾಜನ್ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂತಹ ಅಧಿಕಾರಿ ಮಟ್ಟದ ಸಭೆಯಲ್ಲಿ ಕಂದಾಯ ಸಚಿವರು ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಸಮಗ್ರವಾಗಿ ಭೂ ಸಮಸ್ಯೆಗಳನ್ನು ಪರಿಹರಿಸಲು ಪಟ್ಟೆಯ ಡ್ಯಾಶ್ಬೋರ್ಡ್ ತಯಾರಿಸಲಾಗುವುದೆಂದು ಕಂದಾಯ ಇಲಾಖೆ ಸಚಿವ ಕೆ ರಾಜನ್ ಹೇಳಿದ್ದಾರೆ ಭೂರಹಿತರ ಹಾಗೂ ವರ್ಷಗಳಿಂದ ವಾಸಿಸಿ ಪಟ್ಟೆ ಲಭಿಸದೇ ಇರತಕ್ಕಂತವರ ಸಮಗ್ರವಾದಂತಹ ಸಮಸ್ಯೆಗಳನ್ನು ಪರಿಹರಿಸಲು ಇದರಿಂದ ಸಾಧ್ಯವಾಗಲಿದೆ ಕಂದಾಯ ಇಲಾಖೆ ಸಿಬ್ಬಂದಿಗಳಿಗೆ ಅಗತ್ಯವಾದಂತಹ ಪರಿಶೀಲನೆ ಇದಕ್ಕಾಗಿ ನೀಡಲಾಗುವುದೆಂದು ಸಚಿವರು ಹೇಳಿದರು ಜಿಲ್ಲೆಯಲ್ಲಿ ವಿವಿಧ ಭೂ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಮಗ್ರವಾದ ಮಾಹಿತಿ ಒಳಗೊಂಡಿರುವುದಾಗಿದೆ ಡ್ಯಾಶ್ಬೋರ್ಡ್ ಪಟ್ಟಯತ್ತಿನ್ರೆ ಒಂದು ಡ್ಯಾಶ್ಬೋರ್ಡ್ ನಾವು ಇಪ್ಪ ತಯಾರಾಕನ್ വേണ്ടി പോവാണ് ഞാൻ പറയുന്നത് നമ്മൾ ഇവിടെ ഡാഷ്ബോർഡ് ഉണ്ടാക്കാൻ ആലോചിക്കുന്നത് കാസർഗോഡ് ജില്ലയിലായിരുന്നു നിങ്ങൾ മനസ്സിലാക്കേണ്ട ഒരു കാര്യം ഇടുക്കി വയനാട് ജില്ലകളൊക്കെ കഴിഞ്ഞാൽ വളരെ സമഗ്രമായ ഭൂപ്രശ്നങ്ങൾ നിലനിൽക്കുന്ന ഒരു ജില്ലയാണ് കാസർഗോഡ് ഒരു അതിർത്തി പങ്കിടുന്ന ജില്ല ഈ പ്രത്യേകതകളെല്ലാം വെച്ചുകൊണ്ട് ഈ കാസർഗോഡ് ജില്ലയിൽ ഭൂരഹിതരും ജീവിക്കുന്ന ഭൂമിക്ക് പട്ടയമില്ലാത്തവരുമായിട്ടുള്ള മുഴുവൻ ആളുകളുടെയും പ്രശ്നത്തെ അഭിസംബോധന ചെയ്യാൻ കഴിയുന്ന ഒരു ഡാഷ്ബോർഡിനെ കുറിച്ചാണ് നമ്മൾ സംസാരിക്കുന്നത് കാസർഗോഡ് ജില്ലയിൽ ഇനി നമുക്കൊരു 5 വർഷക്കാലത്തേക്ക് കൊടുക്കാൻ കഴിയുന്ന പട്ടയം എത്ര എന്നറിയണം ഒരു സ്ഥലത്ത് വനഭൂമി നമുക്ക് കൊടുക്കാൻ കഴിയില്ല 93 റൂൾ അനുസരിച്ച് കൊടുക്കാൻ പറ്റുള്ളൂ അത് കിട്ടണമെങ്കിൽ സെൻട്രൽ ഗവൺമെന്റിന്റെ പതിവ് ലിസ്റ്റിൽ പെടണം നമ്മൾ ഇഷ്യൂവിൽ ഉൾപ്പെടുത്തണം കാര്യക്ഷമതയോടുകൂടി ജനോപകാരപ്രദമായി വരണമെങ്കിൽ വന്നാൽ മാത്രമേ റവന്യൂവിന്റെ പ്രശ്നങ്ങൾ പരിഹരിക്കാൻ നമുക്ക് ആവുള്ളൂ ಹೆಚ್ಚಿನ ಸ್ಮಾರ್ಟ್ ವಿಲೇಜ್ ಆಫೀಸ್ಗಳನ್ನು ಸ್ಥಾಪಿಸಲಿರುವ ಕ್ರಮ ಊರ್ಜಿತಗೊಳಿಸಲಾಗಿದೆ ವಿಲೇಜ್ ಮಟ್ಟದ ಫೈಲ್ಗಳನ್ನು ಪರಿಹರಿಸಲು ಅದಾಲತ್ಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಅಧಿಕಾರಿಗಳ ಮಟ್ಟದ ಸಭೆಯಲ್ಲಿ ಕಂದಾಯ ಸಚಿವರು ಹೇಳಿದ್ದಾರೆ ಡಿಸೆಂಬರ್ ಮಾಸದಲ್ಲಿ ನಮ್ಮ ವಿಲೇಜ್ ತಲತ್ತಿಲ್ಲ ಅದಾಲತ್ತಿಲೇಕ್ಕೆ ಫೈಲ್ ಅದಾಲತ್ತಿಲೇಕ್ಕೆ ಹೋಗುವಾನ ഓരോ ഡെപ്യൂട്ടി കളക്ടർമാരും ചുരുങ്ങിയത് ഇത്ര വില്ലേജിന്റെ ചുമതലക്കാരാകണം എന്ന് നേരത്തെ നിശ്ചയിച്ചിട്ടുണ്ട് ലാൻഡ് റവന്യൂ കമ്മീഷണറേറ്റിൽ നിന്ന് ഓരോ വില്ലേജിന്റെയും ചുമതലയുള്ള ഡെപ്യൂട്ടി കളക്ടർമാരെ ഉൾപ്പെടെ തീരുമാനിച്ച് വെച്ചിട്ടുമുണ്ട് ജില്ലാധികാരി ഭണ്ഡാർ സ്വാഗത് രണവീർ ചന്ദ് ഉപജില്ലാധികാരി ഡി ആർ മേഘശ്രീ ആർ ഡി ഒ അതുൽ എസ് നാഥ് ഡെപ്യൂട്ടി കളക്ടറുകളും തഹസീൽദാർകളും സഭയിൽ ഉപസ്ഥിതരിരുന്നു ന്യൂസ് ബ്യൂറോ കാസർഗോഡ് ದೇಶದಲ್ಲಿ ತಾಂಡವವಾಡುತ್ತಿರುವ ಹಣದುಬ್ಬರ ಹಾಗೂ ದರ ಏರಿಕೆ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪಾದಯಾತ್ರೆ ಕಾಸರಗೋಡು ಹೊಸಬಸ್ ನಿಲ್ದಾಣ ಸಮೀಪದಿಂದ ಆರಂಭಗೊಂಡಿತು ಪಾದಯಾತ್ರೆಗೆ ಸಂಸದ ಪಿ ರಾಜಮೋಹನ್ ಉನ್ನಿತಾನ್ ಮುಂದಾಳತ್ವ ವಹಿಸಿದ್ದಾರೆ ಎಐಸಿಸಿ ಸೂಚನೆ ಪ್ರಕಾರ ದೇಶವ್ಯಾಪಿ ನಡೆಸುವಂತಹ ಜಾಗರಣ್ ಅಭಿಯಾನದ ಅಂಗವಾಗಿ ನಡೆಸಲಾಗುತ್ತಿರುವಂತಹ ಪಾದಯಾತ್ರೆ ಶುಕ್ರವಾರ ಪಾಲಕ್ಕುನ್ನಿನಲ್ಲಿ ಮುಕ್ತಾಯಗೊಳ್ಳಲಿದೆ ದೇಶದಲ್ಲಿ ತಾಂಡವವಾಡುತ್ತಿರುವ ಹಣದುಬ್ಬರ ಹಾಗೂ ದರ ಏರಿಕೆ ಖಂಡಿಸಿ ಎಐಸಿಸಿ ಸೂಚನೆಯ ಪ್ರಕಾರ ದೇಶವ್ಯಾಪಿ ನಡೆಸುವಂತಹ ಜಾಗರಣ್ ಅಭಿಯಾನದ ಅಂಗವಾಗಿ ಕಾಂಗ್ರೆಸ್ ಜಿಲ್ಲಾ ಸಮಿತಿಯು ಪಾದಯಾತ್ರೆಯನ್ನು ಕಾಸರಗೋಡಿನಿಂದ ಆರಂಭಿಸಿತು ನಗರದ ಹೊಸಬಸ್ ನಿಲ್ದಾಣದ ಸಮೀಪದಿಂದ ಅಪರಾಹ್ನ ಸಂಸದ ಪಿ ರಾಜಮೋಹನ್ ಉನ್ನಿತಾನ್ ಮುಂದಾಳತ್ವದಲ್ಲಿ ಪಾದಯಾತ್ರೆ ಆರಂಭಗೊಂಡಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಸಂಸದ ಪಿ ರಾಜಮೋಹನ್ ಉನ್ನಿತಾನ್ ಮಾತನಾಡಿದರು ಈ ಜನಾಥಯಿಲ್ ರೆಂಡೇ ರೆಂಡ ಮುದ್ರಾವಾಕ್ಯಗಳನ್ನು ನಾವು ಉಯರ್ತುತ್ತೇವೆ ಒಂದು ನಿಮಗೆ ಅರಿಯಾಂ നാണയപ്പെരുപ്പത്തെ കുറിച്ചാണ് ഈ ജാഥ ഹൈലൈറ്റ് ചെയ്യുന്ന ഒരു വിഷയം രണ്ടാമത്തെ വിഷയം നമ്മുടെ രാജ്യം നേരിടുന്ന ഏറ്റവും രൂക്ഷമായ വിലക്കയറ്റം ഈ രണ്ട് വിഷയങ്ങളല്ലാതെ മൂന്നാമതൊരു വിഷയത്തെ കുറിച്ച് ഈ ജാഥയിൽ ഒരു സ്ഥലത്ത് പോലും ഹൈലൈറ്റ് ചെയ്യാൻ ഉദ്ദേശിക്കുന്നില്ല ಈ ಸಂದರ್ಭದಲ್ಲಿ ಡಿಸಿಸಿ ಅಧ್ಯಕ್ಷ ಪಿ ಕೆ ಫೈಸಲ್ ಕಾಂಗ್ರೆಸ್ ನಾಯಕ ಎಂ ಸಿ ಪ್ರಭಾಕರ್ ಸಹಿತ ಹಲವಾರು ಮಂದಿ ನಾಯಕರು ಉಪಸ್ಥಿತರಿದ್ದರು
ತದನಂತರ ಗುರುವಾರದ ಪಾದಯಾತ್ರೆಯು ಸಂಜೆ ಮೇಲ್ಪರಂಬಲ್ಲಿ ಮುಕ್ತಾಯಗೊಂಡಿತು. ನಂತರ ಗ್ರಾಮೀಣ ನೃತ್ಯ ಹಾಗೂ ವಿವಿಧ ಕಲಾ ಪ್ರಕಾರಗಳ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಈ ವೇಳೆ ಹಣದುಬ್ಬರ ಹಾಗೂ ದರ ಏರಿಕೆಯಿಂದ ತತ್ತರಿಸಿರುವವರ ಜೊತೆಗೆ ಸಂಸದ ಪಿ ರಾಜಮೋಹನ್ ಉನ್ನಿತಾನ್ ಚರ್ಚೆ ನಡೆಸಿ ಅವರ ಕಷ್ಟಗಳನ್ನು ಆಲಿಸಿದರು. ಶುಕ್ರವಾರ ಬೆಳಿಗ್ಗೆ 9:30ಕ್ಕೆ ಮೇಲ್ಪರಂಬಿನಿಂದ ಆರಂಭಿಸುವ ಪಾದಯಾತ್ರೆಯು ಅಪರಾಹ್ನ 1 ಗಂಟೆಗೆ ಪಾಲಕ್ಕುನ್ನಿಗೆ ತಲುಪಲಿದೆ. ತದನಂತರ ಅಲ್ಲಿ ಪಾದಯಾತ್ರೆ ಮುಕ್ತಾಯಗೊಳ್ಳಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಅಂಗವಾಗಿ ಹಿರಿಯ ನಾಗರಿಕರಿಗಿರುವಂತಹ ಸಹಾಯ ಉಪಕರಣಗಳ ವಿತರಣೆಯ ಉದ್ಘಾಟನಾ ಕಾರ್ಯ ಕಾಸರಗೋಡಲ್ಲಿ ಕೇಂದ್ರ ಸಹ ಸಚಿವ ಎ ನಾರಾಯಣಸ್ವಾಮಿ ನಿರ್ವಹಿಸಿದರು. ಚೆನ್ನಾಡ್ನ ಕಂಸ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಅಂಗವಾಗಿ ಹಿರಿಯ ನಾಗರಿಕರಿಗಿರುವ ಸಹಾಯ ಉಪಕರಣಗಳ ವಿತರಣೆಯ ಉದ್ಘಾಟನಾ ಕಾರ್ಯ ಚೆನ್ನಾಡಲ್ಲಿ ಜರುಗಿತು. ಈಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಅಂಡ್ ಪ್ರೆಸ್ಟಿಜಿಯಸ್ ಸ್ಕೀಮ್ ಫಾರ್ ದಿ ಪ್ರೊವೈಡಿಂಗ್ ಅಸಿಸ್ಟೆನ್ಸ್ ಏಡ್ಸ್ ಟು ಅಂಡ್ ಅಪ್ಲಿಕೇಶನ್ ಟು ಸೀನಿಯರ್ ಸಿಟಿಸನ್ಸ್. ಇಟ್ ಈಸ್ ಫುಲ್ಲಿ ಫೈನಾನ್ಸ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಸೀನಿಯರ್ ಸಿಟಿಸನ್ಸ್ ವೆಲ್ಫೇರ್ ಫಂಡ್. ದಿ ಸ್ಕೀಮ್ ಈಸ್ 100% ಫ್ರೀ. Nobody will pay single pay from their pockets. The government of India's that to social justice and empower ministry will look after all these programs which the society needs assistance either by the state government either by not by the government of India. ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಂಯುಕ್ತವಾಗಿ ಹಮ್ಮಿಕೊಂಡಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಸರಗೋಡು ಸಂಸದ ಪಿ ರಾಜಮೋಹನ್ ಉನ್ನಿತಾನ್ ವಹಿಸಿದ್ರು. ಶಾಸಕ ಇ ಚಂದ್ರಶೇಖರನ್, ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ರಣಬೀರ್ ಚಂದ್, ಉಪಜಿಲ್ಲಾಧಿಕಾರಿ ಡಿ ಆರ್ ಮೇಘಶ್ರೀ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಮೀನಾ ಟೀಚರ್, ಚೆಮ್ನಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬುಬಕರ್, ಚೆಂಗಳ ಪಂಚಾಯತ್ ಅಧ್ಯಕ್ಷ ಖಾದರ್ ಬದ್ರಿಯಾ, ಸಹಾಯಕ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಎ ಟಿ ಮನೋಜ್, ಜಿಲ್ಲಾ ಮಹಿಳಾ ಶಿಶು ಅಭಿವೃದ್ಧಿ ಅಧಿಕಾರಿ ಶಿಮ್ನಾ, ಎಸ್ಎಸ್ ನೆಹರು ಕಾಲೇಜ್ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ವಿಜಯ್ ಕುಮಾರ್ ವಿ ಸೇರಿದಂತೆ ಹಲವಾರು ಮಂದಿ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನವೂ ಜರುಗಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಟಿ ಉಬೈದ್ ಮಾಸ್ಟರ್ ಸ್ಮರಣೆಗಾಗಿ ಏರ್ಪಡಿಸಿದ್ದ ಕೆಎಂಸಿಸಿ ಸಾಹಿತ್ಯ ಶ್ರೇಷ್ಠ ಪುರಸ್ಕಾರಕ್ಕೆ ಆಲಂಗೋಡು ಲೀಲಾಕೃಷ್ಣ ಆಯ್ಕೆಯಾಗಿದ್ದಾರೆ. ಮಲಯಾಳ ಸಾಹಿತ್ಯಕ್ಕೆ ಸಲ್ಲಿಸಿದಂತಹ ಕೊಡುಗೆಯನ್ನು ಗಣನೆಗೆ ತೆಗೆದುಕೊಂಡು ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ. ಕಾಸರಗೋಡಲ್ಲಿ ಹಮ್ಮಿಕೊಳ್ಳಲಾಗುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಲಾಗುವುದು. ಈ ಸಂಬಂಧ ಸೇರಿದಂತಹ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಅಬ್ದುಲ್ಲಾ ಆರಂಗಾಡಿ ಅಧ್ಯಕ್ಷತೆ ವಹಿಸಿದ್ದರು. ಖಜಾಂಚಿ ಟಿ ಆರ್ ಹನೀಫ್, ಆರ್ಗನೈಸಿಂಗ್ ಸೆಕ್ರೆಟರಿ ಅಫ್ಸಲ್ ಮೆಟ್ಟುಮಲ್, ಉಪಾಧ್ಯಕ್ಷರುಗಳಾದ ರಾಶಿದ್ ಹಾಜಿ ಕಲ್ಲಿಂಗಾಲ್, ಇ ಬಿ ಅಹಮ್ಮದ್, ಕಾರ್ಯದರ್ಶಿಗಳಾದ ಸಲಾಂ, ಕೆ ಪಿ ಅಬ್ಬಾಸ್ ಕಳ್ನಾಡ್, ಫೈಸಲ್ ಮೊಹಸಿನ್, ಅಶ್ರಫ್ ಪಾವೂರ್ ಮೊದಲಾದವರು ಮಾತನಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಲಾಂ ಕನ್ನಿಪ್ಪಾಡಿ ಸ್ವಾಗತ ಭಾಷಣಗೈದರು. ಉಪಾಧ್ಯಕ್ಷ ಸಿ ಎಚ್ ನೂರುದ್ದೀನ್ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ ಕಾಸರಗೋಡಲ್ಲಿ ಜರುಗಿತು. ಬ್ಯಾಂಕ್ ರಸ್ತೆಯ ಕೆಎಚ್ಆರ್ಎ ಭವನದಲ್ಲಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಸಮ್ಮೇಳನದ ಅಂಗವಾಗಿ ಬೆಳಿಗ್ಗೆ ಧ್ವಜಾರೋಹಣ ಕಾರ್ಯ ನೆರವೇರಿತು. ತರುವಾಯ ಆಹಾರ ಸುರಕ್ಷಾ ಇಲಾಖೆಯೊಂದಿಗೆ ಸಹಕರಿಸಿ ಆಹಾರ ಸುರಕ್ಷತೆಯ ಕಾನೂನುಗಳ ಬಗ್ಗೆ ಹೋಟೆಲ್ ಮಾಲೀಕರಿಗೆ ನಡೆದಂತಹ ವಿಚಾರಗೋಷ್ಠಿಯನ್ನು ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಜಿ ಕೆ ಪ್ರಕಾಶ್ ಉದ್ಘಾಟಿಸಿ ಮಾತನಾಡಿದರು. ಹಳೆಯ ಕಾಲದ ಮಾರಿ ತಕ್ಕಡ ತಳಿಯೋಣ വെച്ചിട്ട് ഇങ്ങനെ ഹോട്ടൽ നടത്തിയിട്ട് കാര്യം നടത്താനും പാടില്ല. ഏറ്റവും ശ്രേഷ്ഠമായിട്ടുള്ള ഒരു കാര്യമാണ് ഭക്ഷണം. അത് ഹിന്ദു കഴിച്ചാലും ഭക്ഷണം, മുസ്ലിം കഴിച്ചാലും ഭക്ഷണം, ക്രിസ്ത്യാനി കഴിച്ചാലും ഭക്ഷണം, ആകെ കോലാഹലപ്പോ ഈ വിഷയത്തിൽ. ഇവിടെ ഭക്ഷണം ആര് കഴിച്ചാലും ഏത് മനുഷ്യൻ കഴിച്ചാലും അത് നല്ല ഭക്ഷണം വൃത്തിയായും ശുചിയായും കൊടുക്കണം കാര്യത്തിന് തർക്കമില്ലോ. വീട്ടിൽ കൊടുക്കണതായാലും ശരി, വീട്ടിൽ നമ്മൾ കഴിക്കുന്ന ഭക്ഷണം അത്ര ശ്രദ്ധിച്ചല്ലേ കൊടുക്കും. അതേ ഭക്ഷണം തന്നെയല്ലേ മറ്റു നമ്മൾ പൈസ മേടിക്കേണ്ടതെന്ന് മാത്രം വലിയ പുണ്യകർമ്മം ചെയ്യുക. അത് അത്ര ശ്രദ്ധാപൂർവം കൈകാര്യം ചെയ്തു. ಜಾಫರ್ ಮಲಪುರ ತರಗತಿಯನ್ನು ನಡೆಸಿಕೊಟ್ರು. ಬಳಿಕ ನಡೆದಂತಹ ಜಿಲ್ಲಾ ಸಮ್ಮೇಳನವನ್ನು ಸಮಿತಿ ರಾಜ್ಯ ಖಜಾಂಚಿ ಕೆ ಪಿ ಬಾಲಕೃಷ್ಣ ಪೊದುವಾಳ್ ಉದ್ಘಾಟಿಸಿ ಮಾತನಾಡಿದರು. ಅದೇ ನೀಲೀಶ್ವರತ್ತಿನ ಕೇಳುವ ಯೂನಿಟ್ ಸಾಧಿಕ
कार्यक्रम जिलाध्यक्ष अब्दुल्ला ताज अध्यक्षते वहिसिदरु जिला कार्यदर्शी नारायण पुजारी खजांजी राजन कळक्करे राज्य कार्यदर्शी के एच अब्दुल्ला राज्य क्रियात्मक समिति सदस्य आइडियल मोहम्मद जिला कार्याध्यक्ष यूसफ हाजी कासरगोड यूनिट अध्यक्ष के वसंत कुमार मोदलादवर मातनाडिदरु न्यूज ब्यूरो कासरगोड ವಿಜ್ಞಾನ ವಿಷಯದಲ್ಲಿ ನಡೆದಂತಹ ಉಪಜಿಲ್ಲಾ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆಗೈದು ಮಿಂಚಿದ್ದಾರೆ ಕಾಂಜಂಗಾಡು ಸೌತ್ ಗವರ್ಮೆಂಟ್ ವೊಕೇಷನಲ್ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು. ಶಾಲೆಗೆ ಹೆಮ್ಮೆ ತಂದ ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುವ ವಿವಿಧ ಕ್ಲಬ್ಗಳನ್ನು ಏಕೀಕರಿಸಿ ವಿಜ್ಞಾನ ಕ್ಷೇತ್ರ ಎಂಬ ಹೆಸರಲ್ಲಿ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಜಾರಿಗೊಳಿಸುತ್ತಿದೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ವೈಚಾರಿಕತೆ ಬೆಳೆಸುವ ಗುರಿಯೊಂದಿಗೆ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಂಡಂತಹ ವಿಜ್ಞಾನ ಕ್ಷೇತ್ರ ಕಾರ್ಯಕ್ರಮದಲ್ಲಿ ಕಾಂಜಂಗಾಡ್ ಗವರ್ಮೆಂಟ್ ವೊಕೇಷನಲ್ ಹೈಯರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈದು ಮಿಂಚಿದ್ರು. ಶಾಲೆಗೆ ಈ ಹೆಮ್ಮೆಯ ಸಾಧನೆಯನ್ನು ತಂದಂತಹ ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾಯಿತು. ಕಾಂಜಂಗಾಡ್ ಡಿಇಒ ಭಾಸ್ಕರನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು. ವಾರ್ಡ್ ಕೌನ್ಸಿಲರ್ ಪ್ರಭಾವತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶಾಲಾ ಪಿಟಿಎ ಉಪಾಧ್ಯಕ್ಷ ಅಬ್ದುಲ್ ನಾಸೀರ್, ಪ್ರಿನ್ಸಿಪಾಲ್ ಇನ್ಚಾರ್ಜ್ ಹೇಮಾ ಮಾಲ್ನಿ, ಸೀನಿಯರ್ ಅಸಿಸ್ಟೆಂಟ್ ಕೆ ಸೈನುದ್ದೀನ್ ಮೊದಲಾದವರು ಮಾತನಾಡಿದರು. ಶಾಲಾ ಮುಖ್ಯೋಪಾಧ್ಯಾಯ ಕೆ ಮೋಹನ ಸ್ವಾಗತ ಭಾಷಣಗೈದರೆ ಟಿ ಜಯದೇವ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎಲ್ಲಾ ರೀತಿಯ ಭೂ ಸಮಸ್ಯೆಗಳನ್ನು ಪರಿಹರಿಸಲು ಪಟ್ಟೆಯ ಡ್ಯಾಶ್ಬೋರ್ಡ್ ತಯಾರಿಸಲಾಗುವುದೆಂದು ರಾಜ್ಯ ಕಂದಾಯ ಇಲಾಖೆ ಸಚಿವ ಕೆ ರಾಜನ್. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು ಅಧಿಕಾರಿ ಮಟ್ಟದ ಸಭೆ. ಜಾಗರಣೆ ಅಭಿಯಾನ ಹೆಸರಲ್ಲಿ ಎಐಸಿಸಿ ಸೂಚನೆಯ ಪ್ರಕಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಗುರುವಾರ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಸಮೀಪದಿಂದ ಆರಂಭಗೊಂಡಿತು ಪಾದಯಾತ್ರೆ. ಸಂಸದ ಪಿ ರಾಜ್ಮೋಹನ್ ಉನ್ನಿತಾನ್ ಮುಂದಾಳತ್ವ. ಶುಕ್ರವಾರ ಪಾಲಕ್ಕುನ್ನಿನಲ್ಲಿ ಮುಕ್ತಾಯಗೊಳ್ಳಲಿದೆ ಪಾದಯಾತ್ರೆ. ಚೆನ್ನೈನಲ್ಲಿ ಜರುಗಿತು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಅಂಗವಾಗಿ ಹಿರಿಯ ನಾಗರಿಕರಿಗಿರುವ ಸಹಾಯ ಉಪಕರಣಗಳ ವಿತರಣೆಯ ಉದ್ಘಾಟನಾ ಕಾರ್ಯ. ಕೇಂದ್ರ ಸಹ ಸಚಿವ ಎ ನಾರಾಯಣಸ್ವಾಮಿ ಚಾಲನೆ. ಆಲಂಗೋಡು ಲೀಲಾಕೃಷ್ಣರಿಗೆ ಒಲಿದ ಟಿ ಉಬೈದ್ ಮಾಸ್ಟರ್ ಸ್ಮರಣೆಗಾಗಿ ಏರ್ಪಡಿಸಿದ್ದ ಕೆಎಂಸಿಸಿ ಸಾಹಿತ್ಯ ಶ್ರೇಷ್ಠ ಪುರಸ್ಕಾರ. ಮಲಯಾಳ ಸಾಹಿತ್ಯಕ್ಕೆ ಸಲ್ಲಿಸಿದ ಕೊಡುಗೆಯನ್ನು ಗಣನೆಗೆ ತೆಗೆದುಕೊಂಡು ಪ್ರಶಸ್ತಿಗೆ ಆಯ್ಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.